ಇಲ್ಲ ಅದಕ್ಕೆ ಪ್ರಧಾನಮಂತ್ರಿಗಳು ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರು ಭಾಳ ಅಚಾನಕ್ಕಾಗಿ ಬರೋದಾಗಿರೋದ್ರಿಂದ ಮತ್ತು ಭಾಳ ದೂರದ ಪ್ರದೇಶದಿಂದ ಬರೋದಾಗಿರೋದ್ರಿಂದ ಪ್ರಧಾನಮಂತ್ರಿಗಳ ಭಾಷಣದಲ್ಲೇ ಹೇಳಿದ್ದಾರೆ. ಹಾಗಾಗಿ ಅದೊಂದು ವಿವಾದದ ಪ್ರಶ್ನೆಯೇ ಅಲ್ಲ. ಮತ್ತು ಎಲ್ಲದರಲ್ಲಿ ವಿವಾದ ಮಾಡಲಿಕ್ಕೆ ನಾನು ಬಯಸೋದಿಲ್ಲ, ನನ್ನ ಸ್ವಭಾವವೂ ಅಲ್ಲ ಅದು. ಪ್ರಧಾನಮಂತ್ರಿಗಳ ಸ್ಪಷ್ಟನೆ ಕೊಟ್ಟ ನಂತರ ಅದು ವಿಷಯ ಮುಗಿದೋಗಿದೆ. ಇನ್ನು ಚಂದ್ರಯಾನದ ಒಟ್ಟಾರೆ ಯಶಸ್ಸು ದೇಶದ ಯುವಜನರ ದೇಶದ ಎಂಟರ್ಪ್ರಿನರ್ಗಳ ಉತ್ಸಾಹವನ್ನು ಇಮ್ಮಡಿಗೊಳಿಸಿದೆ. 2047ಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುವಂಥ ಸಂದರ್ಭದಲ್ಲಿ ಭಾರತ ಒಂದು ವಿಕಸಿತ ದೇಶ ಆಗಬೇಕು, ಅಂದರೆ ಭಾರತ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು. ಈಗ ಅಭಿವೃದ್ಧಿಶೀಲ ದೇಶ ನಮ್ಮದು, ಅಭಿವೃದ್ಧಿ ಹೊಂದುತ್ತಿರುವ ದೇಶ ನಮ್ಮದು. ಈ ಅಭಿವೃದ್ಧಿ ಹೊಂದುತ್ತಿರುವುದನ್ನು ನಾವು ಆ ಒಂದು ಸ್ಟೇಜ್ನಿಂದ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡುವಂಥ ದಿಕ್ಕಿನಲ್ಲಿ ಈ ಒಂದು ಚಂದ್ರಯಾನದ ಯಶಸ್ಸು, ಅದರಲ್ಲೂ ಕೂಡ ದಕ್ಷಿಣ ಧ್ರುವದಲ್ಲಿ ಮೊದಲನೇ ಬಾರಿಗೆ ಲ್ಯಾಂಡ್ ಆಗಿರುವಂಥದ್ದು, ಇದು ಜಗತ್ತಿನಲ್ಲಿಯೇ ಭಾರತದ ಹಿರಿಮೆ ಗರಿಮೆಗಳನ್ನು ಜಾಸ್ತಿ ಮಾಡಿದೆ. ಮತ್ತು ಇದರ ಜೊತೆಗೆ ಇದರಲ್ಲಿ ಕೂಡ ಈಗ ನಾವು ನಮ್ಮ ಯುವ ಉತ್ಸಾಹಿ ಯುವಕರನ್ನ ರಿಸರ್ಚರ್ಗಳನ್ನು ಇದರಲ್ಲಿ ಕೂಡ ಪ್ರೈವೇಟೈಸೇಷನ್ಗೂ ಪ್ರೈವೇಟ್ ಪಾರ್ಟಿಗಳಿಗೂ ನಾವು ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟಿರೋದ್ರಿಂದ ಈಗ ಉಪಗ್ರಹಗಳು ಸಹಿತ 350ಕ್ಕೂ ಹೆಚ್ಚು ಉಪಗ್ರಹಗಳು ಈಗ ಲಾಂಚ್ ಆಗಿದ್ದೇವೆ. ಮೊದಲೇ ವರ್ಷಕ್ಕೆ 30-25 ಆಗ್ತಾ ಇದ್ದಿದ್ದು ಈಗ 350ಕ್ಕೂ ಹೆಚ್ಚು ಆಗಿದೆ. ಹಾಗಾಗಿ ಭಾರತದ ಆರ್ಥಿಕ ದೃಷ್ಟಿಯಿಂದ ಸಹಿತ ನಾವು 5ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದೇವೆ. ಇಂಥ ಸಂದರ್ಭದಲ್ಲಿ ಇದರ ಯಶಸ್ಸು ಕೂಡ ಭಾರತದ ಹಿರಿಮೆಗರಿಮೆಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಮಾಡಿದೆ. ಅದಕ್ಕೆ ನಾನು ವಿಜ್ಞಾನಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದು ಯಾವುದೇ ಹಗರಣವನ್ನು ತನಿಖೆ ಅವರು ಮಾಡಲಿ, ಆದರೆ ಅವರು ನಾನು ಹೇಳ್ತಾ ಇರೋದು ಅವರು ಎಲ್ಲ ಹಗರಣಗಳನ್ನು ನೇರವಾಗಿ ಅವರು FIR ಮಾಡಲಿ, ಅದಕ್ಕೂ ನಂದೇನು ತಕರಾರಿಲ್ಲ. ಆದರೆ ಕೇವಲ ಒಂದು ಪರ್ಸೆಪ್ಷನನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಆಯೋಗ ಮಾಡಿದ್ದಾರೆ. ಎರಡನೇದು ಆಯೋಗ ಯಾರನ್ನು ಮಾಡಿದ್ದಾರೆ, ಆ ಆಯೋಗದ ಏನು ಮುಖ್ಯಸ್ಥರಿದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳು, ಅವರ ನಿವೃತ್ತರ ನಂತರ ದಿನಾ ಬೆಳಗಿನ ಕೆಲಸ ಏನಂದರೆ ನರೇಂದ್ರ ಮೋದಿ BJPಗೆ ಬೈಯುವುದೇ, ಅಂದರೆ ಬೇಕಂತಲೇ BJP ವಿರೋಧಿ ಒಬ್ಬ ನ್ಯಾಯಾಧೀಶರ ನಿವೃತ್ತ ನ್ಯಾಯಾಧೀಶರನ್ನಿಟ್ಟು ಅವರಿಂದ ದಿವಸ ನಮ್ಮನ್ನು ಬಯಸುವಂಥ ವ್ಯವಸ್ಥೆ ಜನ ಎಲ್ಲ ಗಮನಿಸ್ತಾ ಇರ್ತಾರೆ. ನೀವು ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರದ ರಕ್ತ ಬೀಜಾಸುರರಿದ್ದಂತೆ, ನೀವು ಇಡೀ ದೇಶದಲ್ಲಿ ನೆಹರು ಕಾಲದಿಂದ ಹಿಡ್ಕೊಂಡು ಜೀಪ್ ಹಗರಣದಿಂದ ಹಿಡ್ಕೊಂಡು ಭ್ರಷ್ಟಾಚಾರವನ್ನು ಮಾಡಿದಂಥವ್ರು ನೀವು. ಈಗ ನಾವು ಹೇಳ್ತಾ ಇಲ್ಲ, ನಿಮ್ಮ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ, ವರ್ಗಾವಣೆಯಲ್ಲಿಂದ ಹಿಡ್ಕೊಂಡು ಎಲ್ಲದರಲ್ಲಿ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರದ ನಮ್ಮ ಸರ್ಕಾರ ಅಂತ ಅವ್ರು ಹೇಳಿದ್ದಾರೆ. ಯಾರೋ ಕಾಂಗ್ರೆಸ್ ಪಾರ್ಟಿ ಶಾಸಕರು BR ಪಾಟೀಲು ಎಲ್ಲರೂ ಹೇಳಿದ್ದಾರೆ ನಮ್ಮ ಸರ್ಕಾರ, ಮತ್ತು ನಮ್ಮ ರಾಯರೆಡ್ಡಿಯವರು ಹೇಳಿದ್ದಾರೆ ಭಾಳ ಜಾಸ್ತಿ ಆಗ್ಯದ ಭ್ರಷ್ಟಾಚಾರ ಅಂಥೇಳಿ. ಇದನ್ನೆಲ್ಲ ಮೊದಲು ನೋಡಿಕೊಡ್ರಿ ನೀವು. ಮತ್ತು ಕಾಂಗ್ರೆಸ್ದ ಇನ್ನೊಂದು ಹೆಸರೇ ಭ್ರಷ್ಟಾಚಾರ. UPA ಕಾಲದ ಅವಧಿಯಲ್ಲಿ ಕಾಂಗ್ರೆಸ್ ಪಾರ್ಟಿ, ಮೊನ್ನೆ ನಾವು ಲೆಕ್ಕ ಹಾಕ್ತಾ ಇದ್ದೀವಿ ಲೋಕಸಭೆಯಲ್ಲಿ ಅವರು ಭಾಳ ಗಲಾಟೆ ಮಾಡಿದ ನಂತರ ಇವ್ರದ್ದು ಏನಾರ ಅದ ಯಾಕೆ UPA ಚೇಂಜ್ ಮಾಡ್ಯಾರ ಇವರು ಅಂಥೇಳಿ. ಆವಾಗ ಒಂದು ಯಾವುದೇ ಅಂಗಡಿ, ಒಂದು ಫ್ಯಾಕ್ಟ್ರಿ ಮತ್ತೊಂದು ಅಥವಾ ಬ್ರ್ಯಾಂಡು ಅದ್ರ ಹೆಸರು ಕೆಟ್ಟ ಹೋಗ್ತದೆ, ಆವಾಗ ಹೆಸರು ಚೇಂಜ್ ಮಾಡ್ತಾರೆ, ಪ್ರಾಡಕ್ಟ್ ಅದೇ ಇರ್ತದೆ ಒಳಗೆ. ಆ ರೀತಿಯಾದಂಥ UPA ಯಾಕೆ ಹಿಂಗೆ ಮಾಡಿದ್ದಾರೆ ಅಂತ ಲೆಕ್ಕ ಹಾಕ್ತಾ ನೋಡ್ತಾ ಇದ್ವಿ. ಅದನ್ನು ಅಮಿತ್ ಶಾ ಅವರು ತಮ್ಮ ಭಾಷಣದಲ್ಲಿಯೂ ಹೇಳಿದ್ದಾರೆ, 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ UPA ಕಾಲದವರು, 12 ಲಕ್ಷ ಕೋಟಿ ರೂಪಾಯಿ. ಆ ಭ್ರಷ್ಟಾಚಾರದಿಂದ ಏನು UPA ಅಂತ ಹೇಳಿದರೆ ಜನ ಚೀತು ಅಂತ ಉಗಿತಾರೆ, ಮುಖದ ಮೇಲೆ ಉಗಿತಾರೆ ಅಂತ ತಿಳ್ಕೊಂಡು UPA ಹೆಸರು ಚೇಂಜ್ ಮಾಡಿದವರು ನೀವು. ನಿಮ್ಮ ಕಾಲದೊಳಗೆ ಬೇರೆ ದೇಶದಿಂದ ಇಲ್ಲಿ ಒಳಗೆ ಬರಬೇಕು ವೀಸಾ ತೊಗೊಂಡು ಅಂತಂದ್ರೆ ಕಂಪ್ಲೇಂಟ್ಗಳಾಗಿದ್ದು ಅಲ್ಲಿನ ನಮ್ಮ ಕೌನ್ಸಿಲೇಟ್ದಲ್ಲಿ ಸಹಿತ ದುಡ್ಡು ತಗೋತಾರೆ ಅನ್ನುವಂಥ ಆರೋಪಗಳಿತ್ತು. ಇಂಥ ಭ್ರಷ್ಟಾಚಾರವನ್ನು ನಡೆಸಿದಂಥ ನೀವು BJP ಭ್ರಷ್ಟಾಚಾರ, ನಿಮ್ಮ ನ್ಯಾಷನಲ್ ಹೆರಾಡದಲ್ಲಿ ನಿಮ್ಮ ನಾಯಕರು ಅತ್ಯುನ್ನತ ನಾಯಕರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬೇಲ್ ಮೇಲಿದ್ದಾರೆ, ಅದರಲ್ಲಿ ಭ್ರಷ್ಟಾಚಾರದಲ್ಲಿ. ಇಂಥ ಭ್ರಷ್ಟಾಚಾರ ಮಾಡಿದಂಥವರು ಇವತ್ತು BJP ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ವೆಂಜೆನ್ಸ್ಫುಲ್ ಆ್ಯಕ್ಟಿವಿಟಿ ಆದರೂ ಸಹಿತ ಅವರ ತನಿಖೆ ಮಾಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ಅವರು ಅವರ ಒಂದು ನಿಯತ್ತು ಇದರಿಂದನೇ ಗೊತ್ತಾಗ್ತದೆ. ನಿತ್ಯವೂ BJP ಮತ್ತು
ಮೋದಿಯವರನ್ನ ಬೈತಾ ಇರುವಂತ ಭಾರತೀಯ ಜನತಾ ಪಾರ್ಟಿ ನಮ್ಮನ್ನೆಲ್ಲ ನಿತ್ಯ ಬೈತಾ ಇದ್ದಾರೆ. ಅವರೊಬ್ಬರು ಪೊಲಿಟಿಷಿಯನ್ ಆಗಿಬಿಟ್ಟಿದ್ದಾರೆ. ಈಗ ಅವರು ಪೊಲಿಟಿಷಿಯನ್ ಕಡೆಯೇ ಎನ್ಕ್ವೈರಿ ಮಾಡಿಸ್ತೆ ಅಂತ ಹೇಳ್ತಾ ಇರೋದನ್ನೇ ನಿವೃತ್ತ ನ್ಯಾಯಾಧೀಶರು ಅವರು ಪೊಲಿಟಿಷಿಯನ್ ಆಗಿದ್ದಾರೆ ಅವರ ಹತ್ರ ಎನ್ಕ್ವೈರಿ ಮಾಡಿಸ್ತಾರೆ ಅಂತ ಹೇಳ್ತಾ ಇರೋದನ್ನೇ ಇವರ ಒಂದು ನಿಯತ್ತೇನಿದೆ ಅಂತ ತೋರಿಸ್ತದೆ.